ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಂಜಯ್ಯ ಭೂಗೋಳಶಾಸ್ತ್ರ ಉಪನ್ಯಾಸಕರು ಸಂತ ಫ್ರಾನ್ಸಿಸ್ ಅಸಿಸಿ ಪದವಿ ಪೂರ್ವ ಕಾಲೇಜು ಕೊಳ್ಳೇಗಾಲ ಚಾಮರಾಜನಗರ ಜಿಲ್ಲೆ ನಾವು ಕಳೆದ ತರಗತಿಯಲ್ಲಿ ಸಾರಿಗೆ ಸಂಪರ್ಕದ ಅಧ್ಯಾಯದಲ್ಲಿ ಭೂ ಸಾರಿಗೆ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಅದೇ ರೀತಿ ಈ ದಿನ ಭೂ ಸಾರಿಗೆಯ ಮತ್ತೊಂದು ಮುಖ್ಯವಾದಂತಹ ವಿಧ ರೈಲು ಸಾರಿಗೆ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ರೈಲು ಸಾರಿಗೆ ಎಂದರೇನು ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ ರೈಲು ಸಾರಿಗೆ ಎಂದರೆ ರೈಲಿನ ಮುಖಾಂತರ ಸರಕು ಸೇವೆ ಹಾಗೂ ಪ್ರಯಾಣಿಕರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವಂತಹ ವ್ಯವಸ್ಥೆಯನ್ನು ನಾವು ರೈಲು ಸಾರಿಗೆ ಎಂದು ಕರೀತೇವೆ ಹಾಗಾಗಿ ರೈಲು ಸಾರಿಗೆ ಭಾರತದ ಭೂ ಸಾರಿಗೆ ವ್ಯವಸ್ಥೆಯಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಸಾರಿಗೆ ಇದು ಕಡಿಮೆ ದರದ ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವಂತಹ ಒಂದು ಸಾರಿಗೆ ಮಾಧ್ಯಮ ಎಂಬುದಾಗಿ ತಿಳಿದು ಬಂದಿದೆ ಹಾಗೂ ಅತಿ ಹೆಚ್ಚು ಭಾರವಾದ ಅಧಿಕ ಪ್ರಮಾಣದ ಸರಕು ಮತ್ತು ಪ್ರಯಾಣಿಕರನ್ನು ದೂರದ ಸ್ಥಳಗಳಿಗೆ ಸಾಗಿಸುವಂತಹ ಒಂದು ಉತ್ತಮ ಸಾರಿಗೆ ಮಾಧ್ಯಮವಾಗಿದೆ ಈ ರೈಲು ಸಾರಿಗೆಯಿಂದ ಕೈಗಾರಿಕಾ ಕ್ರಾಂತಿ ಉಂಟಾಗಿದೆ ಏಕೆಂದರೆ ರೈಲು ಸಾರಿಗೆಯ ಸಾಗಾಣಿಕ ವೆಚ್ಚ ತುಂಬ ಕಡಿಮೆ ಆದ ಕಾರಣ ಇಂದಿಗೂ ಸಹ ಸರಕು ಸಾಗಿಸುವಲ್ಲಿ ರೈಲು ಸಾರಿಗೆ ಪ್ರಥಮ ಸ್ಥಾನದಲ್ಲಿದೆ ಎಂಬುದಾಗಿ ತಿಳಿಯಬಹುದಾಗಿದೆ ಹಾಗಾಗಿ ಭಾರತದ ಸಾರಿಗೆ ವ್ಯವಸ್ಥೆಯಲ್ಲಿ ರೈಲು ಸಾರಿಗೆ ತುಂಬ ಪ್ರಧಾನವಾದ ಹಾಗೂ ಮುಖ್ಯವಾದ ಸಾರಿಗೆ ಮಾಧ್ಯಮ ಎಂಬುದಾಗಿ ತಿಳಿದು ಬಂದಿದ್ದು ಭಾರತದ ರೈಲು ಸಾರಿಗೆಯು ಏಷ್ಯಾದಲ್ಲೇ ಅತಿ ದೊಡ್ಡ ಸಾರಿಗೆ ವ್ಯವಸ್ಥೆಯಾಗಿದೆ ಹಾಗೂ ಪ್ರಪಂಚದಲ್ಲಿ ಐದನೇ ದೊಡ್ಡ ಸಾರಿಗೆ ಮಾಧ್ಯಮ ಎಂಬುದಾಗಿ ಕೂಡ ತಿಳಿದು ಬಂದಿದೆ ಹಾಗಾಗಿ ಪ್ರಪಂಚದಲ್ಲಿ ಅಮೆರಿಕಾ ಸಂಯುಕ್ತ ಸಂಸ್ಥಾನ ಕೆನಡಾ ರಷ್ಯಾ ಮತ್ತು ಚೀನಾ ದೇಶಗಳ ನಂತರ ಐದನೇ ದೊಡ್ಡ ರೈಲು ಸಾರಿಗೆ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ರಾಷ್ಟ್ರ ಎಂಬುದಾಗಿ ತಿಳಿದು ಬಂದಿದೆ ಹಾಗಾಗಿ ಭಾರತ ಇಂದು ರೈಲು ಸಾರಿಗೆ ವ್ಯವಸ್ಥೆಯಲ್ಲಿ ಉತ್ತಮವಾದ ಹಾಗೂ ದಕ್ಷವಾದ ಸಾರಿಗೆ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಅತ್ಯಂತ ಪ್ರಮುಖವಾಗಿದೆ ಎಂಬುದಾಗಿ ನಾವು ತಿಳಿಯಬಹುದಾಗಿದೆ ಹಾಗೆ ನಂತರ ರೈಲು ಸಾರಿಗೆಯ ಪ್ರಾರಂಭ ಮತ್ತು ಅಭಿವೃದ್ಧಿ ಭಾರತದಲ್ಲಿ ಮೊಟ್ಟ ಮೊದಲಿಗೆ ರೈಲು ಸಾರಿಗೆ 1853ರಲ್ಲಿ ಥಾಣೆಯಿಂದ ಮುಂಬೈವರೆಗೆ ಸುಮಾರು 34 ಕಿಲೋಮೀಟರ್ಷ್ಟು ದೂರದವರೆಗೆ ರೈಲು ಮಾರ್ಗಗಳನ್ನು ನಿರ್ಮಿಸಲಾಯಿತು ನಂತರ 1856ರಲ್ಲಿ ಸುಮಾರು 70 ಕಿಲೋಮೀಟರ್ಗಳಷ್ಟು ದೂರದ ರೈಲು ಮಾರ್ಗವನ್ನು ಮದ್ರಾಸ್ನಿಂದ ಅರ್ಕೋಣಂವರೆಗೆ ನಿರ್ಮಿಸಲಾಯಿತು ಅದೇ ರೀತಿ ಕಾಲಕ್ರಮೇಣ 1874ರಲ್ಲಿ ಮತ್ತೊಂದು ರೈಲು ಮಾರ್ಗವನ್ನು ನಿರ್ಮಿಸಲಾಗ್ತಾ ಇದೆ ಆ ಒಂದು ರೈಲು ಮಾರ್ಗವು ಕಲ್ಕತ್ತಾದಿಂದ ರಾಣಿಗಂಜ್ವರೆಗೆ ಸುಮಾರು 180 ಕಿಲೋಮೀಟರ್ಗಳಷ್ಟು ಉದ್ದದ ರೈಲು ಮಾರ್ಗವನ್ನು ನಿರ್ಮಿಸಲಾಯಿತು ಹೀಗೆ ಭಾರತದಲ್ಲಿ ಈ ಅವಧಿಗಳಲ್ಲಿ ಅಂದರೆ 1853 1856 ಮತ್ತು 1874ರ ವೇಳೆಯಲ್ಲಿ ವಿವಿಧ ದೂರದ ರೈಲು ಮಾರ್ಗಗಳನ್ನು ನಿರ್ಮಿಸಲಾಗಿತ್ತು ಈ ರೈಲು ಮಾರ್ಗದ ಉದ್ದ ಸ್ವತಂತ್ರದ ವೇಳೆಗೆ ಸುಮಾರು 54,969 ಕಿಲೋಮೀಟರ್ಗಳಷ್ಟು ಉದ್ದದ ರೈಲು ಮಾರ್ಗಗಳು ನಿರ್ಮಾಣವಾಯಿತು ಆದ ಕಾರಣ ಇಂದು ಪ್ರಸ್ತುತ ದೇಶದಲ್ಲಿರ್ತಕ್ಕಂತಹ ರೈಲ್ವೆ ಹಳಿಗಳ ಒಟ್ಟು ಉದ್ದ ಸುಮಾರು 64,460 ಕಿಲೋಮೀಟರ್ಗಳಷ್ಟು ಎಂಬುದಾಗಿ ತಿಳಿದು ಬಂದಿದೆ ಹೀಗೆ ಭಾರತದ ಒಂದು ರೈಲು ಸಾರಿಗೆಯು ವಿವಿಧ ಅವಧಿಯಲ್ಲಿ ನಿರ್ಮಾಣವಾಗಿ ಇದು ಸರಕು ಮತ್ತು ಸೇವೆಗಳ ಒಂದು ಸಾಗಾಣಿಕೆಯ ಕಾರ್ಯದಲ್ಲಿ ಅತ್ಯಂತ ಪ್ರಮುಖವಾದ ಹಾಗೂ ಪ್ರಧಾನವಾದಂತಹ ಒಂದು ಭಾಗ ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ ಈಗ ಈ 3 ಅವಧಿಗಳ ನಂತರ
ಹಲವು ರೈಲ್ವೆ ಹಳಿಗಳು ಪ್ರಾರಂಭವಾಗಿ ದೇಶದ ಬೇರೆ ಬೇರೆ ಭಾಗಕ್ಕೆ ರೈಲು ಮಾರ್ಗಗಳ ಒಂದು ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಹಾಗೆ ಕಾಲಕ್ರಮೇಣ ರೈಲ್ವೆ ಮಾರ್ಗಗಳು ಅಭಿವೃದ್ಧಿ ಹೊಂದಿದಂತೆ ವಿವಿಧ ಮಾದರಿಯ ಉಗಿ ಬಂಡಿಗಳು, ಪ್ಯಾಸೆಂಜರ್ ರೈಲುಗಳು, ಸರಕು ಸಾಗಿಸುವಂತಹ ವ್ಯಾಗಿನ್ಗಳು, ಕೋಚಸ್ಗಳು ಮತ್ತು ಡೀಸೆಲ್ ಹಾಗೂ ವಿದ್ಯುತ್ ಎಂಜಿನ್ಗಳು ಬಳಕೆಗೆ ಬಂದಂತಹ ಒಂದು ಪ್ರಕ್ರಿಯೆಯನ್ನು ನಾವು ಕಾಣಬಹುದಾಗಿದೆ. ಹೀಗೆ ಬಳಕೆಗೆ ಬಂದಂತಹ ಒಂದು ರೈಲ್ವೆ ಅಭಿವೃದ್ಧಿಯು ದೇಶದ 28 ರಾಜ್ಯಗಳು ಹಾಗೂ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿರ್ತಕ್ಕಂತಹ ಅಂಶವನ್ನು ನಾವು ಕಾಣ್ಬೋದಾಗಿದೆ. ಹೀಗೆ ಭಾರತದ ಒಂದು ರೈಲ್ವೆ ಸಾರಿಗೆ 1853 ಪ್ರಾರಂಭವಾಗಿ ಇಂದು ದೇಶದ ವಿವಿಧ ಭಾಗಗಳಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ರೈಲು ಸಾರಿಗೆ ಉತ್ತಮವಾದಂತಹ ಒಂದು ಸಾರಿಗೆ ಎಂಬುದಾಗಿ ತಿಳಿದು ಬಂದಿದೆ. ಹಾಗೆ ನಂತರ ಮಕ್ಕಳೇ, ರೈಲು ಸಾರಿಗೆಯ ಪ್ರಾಮುಖ್ಯತೆ. ರೈಲು ಸಾರಿಗೆ ಇಂದು ದೇಶದ ಅತಿ ಮುಖ್ಯವಾದಂತಹ ಒಂದು ಸಾರಿಗೆ ಮಾಧ್ಯಮವಾಗಿದ್ದು ಇದು ದೇಶಕ್ಕೆ ಹಲವು ರೀತಿಯಲ್ಲಿ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಅಂಶವನ್ನು ನಾವು ಕಾಣ್ಬೋದಾಗಿದೆ. ಆದ ಕಾರಣ ಇಂದು ರೈಲು ಸಾರಿಗೆಯು ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತಹ ಅಂಶಗಳನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತಾ ಇದೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ, ಮೊದಲನೇದಾಗಿ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಅಂದರೆ ಕೃಷಿಯ ಅಭಿವೃದ್ಧಿಗೆ ಬೇಕಾದಂತಹ ಕೃಷಿ ಉಪಕರಣಗಳು, ರಸಗೊಬ್ಬರ, ಬಿತ್ತನೆ ಬೀಜಗಳು ಹಾಗೂ ಬೇಗ ಕೆಡುವಂತಹ ವಸ್ತುಗಳು ಮತ್ತು ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸುವ ಮೂಲಕ ಈ ಒಂದು ರೈಲು ಸಾರಿಗೆ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ತುಂಬ ಸಹಾಯಕವಾಗಿರತಕ್ಕಂತಹ ಅಂಶವನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಎರಡನೇ ಅಂಶ, ಕೈಗಾರಿಕಾ ಪ್ರಗತಿಗೆ ಸಹಾಯಕವಾಗಿದೆ. ಅಂದರೆ ಕಚ್ಚಾ ವಸ್ತುಗಳನ್ನು ಕೈಗಾರಿಕೆಗಳಿಗೆ ಹಾಗೂ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸುವಲ್ಲಿ ಕೈಗಾರಿಕೆಯು ತುಂಬ ಸಹಕಾರಿಯಾಗಿದ್ದು ಇಂದು ಕೈಗಾರಿಕೆಗಳ ಒಂದು ಪ್ರಗತಿಯ ಮೇಲೆ ಸಾಕಷ್ಟು ಪ್ರಭಾವ ಬೀರಿರತಕ್ಕಂತಹ ಅಂಶವನ್ನು ಕೂಡ ನಾವು ಕಾಣ್ಬೋದಾಗಿದೆ. ಹಾಗೆ ಮೂರನೇದಾಗಿ, ರೈಲ್ವೆ ಸಾರಿಗೆಯು ಅತಿ ಹೆಚ್ಚು ಭಾರವುಳ್ಳ ಮತ್ತು ಅಧಿಕ ಪ್ರಮಾಣದ ಸರಕುಗಳ ಸಾಗಾಣಿಕೆ ಹಾಗೂ ದೂರದ ಸ್ಥಳಗಳಿಗೆ ಸಾಗಿಸುವಲ್ಲಿ ತುಂಬ ಸಹಾಯಕವಾಗಿರ್ತಕ್ಕಂತಹ ಒಂದು ಅಂಶವನ್ನು ನಾವು ಕಾಣ್ತಾ ಇದ್ದೇವೆ. ಅಲ್ಲದೆ ರೈಲು ಸಾರಿಗೆಯು ಅತಿ ಹೆಚ್ಚು ಪ್ರಯಾಣಿಕರನ್ನು ಸಹ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವಲ್ಲಿ ತುಂಬ ಸಹಾಯಕವಾಗಿದೆ. ಅಲ್ಲದೆ ದೇಶದಲ್ಲಿ ಒಂದೇ ರೀತಿಯ ಬೆಲೆಯನ್ನು ನಿಗದಿಪಡಿಸುವಲ್ಲಿ ಹಾಗೂ ರಾಷ್ಟ್ರೀಯ ವಿವಿಧ ಮಾರುಕಟ್ಟೆಗಳನ್ನು ಒಂದುಗೂಡಿಸುವಲ್ಲಿಯೂ ಕೂಡ ರೈಲ್ವೆ ಸಾರಿಗೆ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ. ಹಾಗೂ ರೈಲು ಸಾರಿಗೆಯು ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವಲ್ಲಿ ತುಂಬ ಸಹಾಯಕವಾಗಿರ್ತಕ್ಕಂತಹ ಒಂದು ಅಂಶ ಎಂಬುದಾಗಿ ಕೂಡ ತಿಳಿದು ಬಂದಿದೆ. ಅಲ್ಲದೆ ಈ ಒಂದು ರೈಲು ಸಾರಿಗೆಯಿಂದ ದೇಶದಲ್ಲಿ ಪ್ರವಾಸೋದ್ಯಮ ಮತ್ತು ಪುಣ್ಯಕ್ಷೇತ್ರಗಳ ಒಂದು ದರ್ಶನದಲ್ಲಿಯೂ ಕೂಡ ಸಹಾಯಕವಾಗಿದೆ ಎಂಬುದಾಗಿ ಕೂಡ ತಿಳಿದು ಬಂದಿದೆ. ಅಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ದೇಶದ ವಿವಿಧ ಭಾಗಗಳಿಗೆ ಮಿಲಿಟರಿ ಹಾಗೂ ಸೇವಾ ಭದ್ರತೆಯನ್ನು ಒದಗಿಸುವ ಮೂಲಕ ದೇಶದ ಕಾನೂನು, ಶಿಸ್ತು ಹಾಗೂ ಶಾಂತಿ ಕಾಪಾಡುವಲ್ಲಿ ರೈಲು ಸಾರಿಗೆ ತುಂಬ ಮಹತ್ವಪೂರ್ಣವಾದುದು ಎಂಬುದಾಗಿ ತಿಳಿದು ಬಂದಿದೆ. ಹೀಗೆ ಈ ಒಂದು ರೈಲು ಸಾರಿಗೆಯು ಇಂತಹ ಹಲವಾರು ಪ್ರಾಮುಖ್ಯತೆಗಳನ್ನು ಹೊಂದುವುದರ ಮೂಲಕ ಇಂದು ದೇಶದ ಆರ್ಥಿಕ ಪ್ರಗತಿ, ಕೈಗಾರಿಕೆಗಳ ಅಭಿವೃದ್ಧಿ, ಸಾರಿಗೆ ಸಂಪರ್ಕದ ಬೆಳವಣಿಗೆ ಹಾಗೂ ಮಾರುಕಟ್ಟೆಯ ಅಭಿವೃದ್ಧಿಯ ಮೇಲೆ ಸಾಕಷ್ಟು ಪ್ರಭಾವ ಬೀರಿದೆ ಎಂಬುದಾಗಿ ನಾವು ತಿಳಿಯಬಹುದಾಗಿದೆ. ಹಾಗೆ ಮುಂದೆ ಮಕ್ಕಳೇ, ನಾವು ಮತ್ತೊಂದು ವಿಷಯವನ್ನು ನೋಡಬೇಕಾಗ್ತಾ ಇದೆ. ಅಂದರೆ ರೈಲು ಮಾರ್ಗಗಳ ವಿಧಗಳು. ದೇಶದಲ್ಲಿ ರೈಲ್ವೆ ಹಳಿಗಳ ನಡುವೆ ಇರತಕ್ಕಂತಹ ಅಂತರದ ಆಧಾರದ ಮೇಲೆ
ರೈಲ್ವೆ ಮಾರ್ಗಗಳನ್ನು ಮೂರು ವಿಧಗಳಾಗಿ ವರ್ಗೀಕರಿಸಲಾಗಿದೆ. ಆ ಮೂರು ವಿಧಗಳು ಬ್ರಾಡ್ ಗೇಜ್, ಮೀಟರ್ ಗೇಜ್ ಮತ್ತು ನ್ಯಾರೋ ಗೇಜ್. ಈ ಮೂರು ರೈಲು ಮಾರ್ಗಗಳು ದೇಶದ ಅತಿ ಮುಖ್ಯವಾದಂತಹ ಒಂದು ರೈಲು ಮಾರ್ಗಗಳಾಗಿವೆ. ನಾವು ಅದರಲ್ಲಿ ಮೊದಲನೇದಾಗಿ ಬ್ರಾಡ್ ಗೇಜ್ ರೈಲು ಮಾರ್ಗ. ಈ ಬ್ರಾಡ್ ಗೇಜ್ ರೈಲು ಮಾರ್ಗದ ಹಳಿಗಳ ನಡುವಿನ ಅಂತರ 1.676 ಮೀಟರ್ಗಳಷ್ಟು ಅಂತರವಿದೆ. ಇದು ದೇಶದ ಒಟ್ಟು ರೈಲು ಮಾರ್ಗದಲ್ಲಿ ಶೇಕಡ 86.8%. ಬ್ರಾಡ್ ಗೇಜ್ ರೈಲು ಮಾರ್ಗಗಳು ದೇಶದಲ್ಲಿ ಹಂಚಿಕೆಯಾಗಿದೆ. ಹಾಗೆ ಎರಡನೇದಾಗಿ ಮೀಟರ್ ಗೇಜ್. ಈ ಮೀಟರ್ ಗೇಜ್ ಹಳಿಗಳ ನಡುವಿನ ಅಂತರ 1 ಮೀಟರ್. ಇದು ದೇಶದ ಒಟ್ಟು ರೈಲು ಮಾರ್ಗದಲ್ಲಿ ಶೇಕಡ 9.8%. ಹಾಗೆ ಮೂರನೇದಾಗಿ ನ್ಯಾರೋ ಗೇಜ್. ಇದು ಈ ಒಂದು ರೈಲು ಮಾರ್ಗದ ಅಲಿಗಳ ನಡುವಿನ ಅಂತರ 0.610 ಮೀಟರ್ನಿಂದ 0.762 ಮೀಟರ್ಗಳವರೆಗೆ ಕಂಡುಬರ್ತಾ ಇದೆ. ಇದು ದೇಶದ ಒಟ್ಟು ರೈಲು ಮಾರ್ಗದಲ್ಲಿ ಶೇಕಡ 3.4%. ಹೀಗೆ ಈ ಮೂರು ರೈಲು ಮಾರ್ಗಗಳು ದೇಶದಲ್ಲಿ ಕಂಡುಬರುವುದರಿಂದ ಸರಕು ಮತ್ತು ಪ್ರಯಾಣಿಕರ ಒಂದು ಸಾಗಾಣಿಕೆಯಲ್ಲಿ ಅಡಚಣೆ ಉಂಟಾಗ್ತಕ್ಕಂತಹ ಒಂದು ಅಂಶವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇಂತಹ ಸಮಸ್ಯೆಯನ್ನು ನಿವಾರಿಸುವ ಉದ್ದೇಶದಿಂದಾಗಿ ಮೀಟರ್ ಗೇಜನ್ನು ಬ್ರಾಡ್ ಗೇಜ್ ಆಗಿ ಪರಿವರ್ತಿಸುವಂತಹ ಒಂದು ಕಾರ್ಯ ತ್ವರಿತವಾಗಿ ಮುಂದುವರಿಯುತ್ತಿರ್ತಕ್ಕಂತಹ ಅಂಶವನ್ನು ನಾವು ಕಾಣ್ತಾ ಇದ್ದೇವೆ. ಇಂತಹ ಒಂದು ಯೋಜನೆಯನ್ನು ಗೇಜ್ ಏಕೀಕರಣ ಯೋಜನೆ ಎಂದು ಕರೆಯಲಾಗ್ತಾ ಇದೆ. ಹೀಗೆ ಭಾರತದಲ್ಲಿ ಈ ಒಂದು ರೈಲು ಮಾರ್ಗಗಳು ವಿವಿಧ ಅಂತರದಲ್ಲಿದ್ದು ವಿವಿಧ ಪ್ರಮಾಣದಲ್ಲಿ ಹಂಚಿಕೆಯಾಗಿದ್ದು ಸರಕು ಮತ್ತು ಪ್ರಯಾಣಿಕರನ್ನು ಸಾಗಿಸುವಂತಹ ಒಂದು ಕ್ಷೇತ್ರದಲ್ಲಿ ಅತಿ ಮುಖ್ಯವಾಗಿದೆ ಎಂಬುದಾಗಿ ನಾವು ತಿಳಿಯಬಹುದಾಗಿದೆ. ಮಕ್ಕಳೇ, ಮುಂದೆ ರೈಲ್ವೆ ವಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವತಂತ್ರಕ್ಕಿಂತ ಮೊದಲು, ಅಂದರೆ 1940ಕ್ಕಿಂತ ಮೊದಲು ಭಾರತದ ರೈಲ್ವೆ ಮಾರ್ಗಗಳನ್ನು 37 ಬೇರೆ ಬೇರೆ ಸಂಸ್ಥೆಗಳು ನಿರ್ವಹಿಸ್ತಾ ಇತ್ತು. ಆದರೆ ಈ ಸಂಸ್ಥೆಗಳಿಂದ ದಕ್ಷ ಹಾಗೂ ಉತ್ತಮವಾದ ರೈಲ್ವೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲು ಸಾಧ್ಯ ಆಗ್ತಾ ಇರಲಿಲ್ಲ. ಆದ ಕಾರಣ ಉತ್ತಮ ಆಡಳಿತ ಹಾಗೂ ಕಾರ್ಯನಿರ್ವಹಣೆಗಾಗಿ ದೇಶದ ಎಲ್ಲ ರೈಲುಗಳನ್ನು, ರೈಲ್ವೆ ಮಾರ್ಗಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಹೀಗೆ ರಾಷ್ಟ್ರೀಕರಣಗೊಳಿಸಿದ ನಂತರ ರೈಲ್ವೆ ಸಾರಿಗೆಯ ಆಡಳಿತ ಮತ್ತು ನಿರ್ವಹಣೆಗಾಗಿ 9 ವಲಯಗಳನ್ನು ಸ್ಥಾಪಿಸಲಾಗ್ತಾ ಇದೆ. ಈ 9 ವಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸನ್ನಿವೇಶದಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಗ್ತಾ ಇರ್ತದೆ. ಹಾಗೆ ಮತ್ತೆ ಅಂತಹ ಸಮಸ್ಯೆ ಮತ್ತು ರೈಲ್ವೆ ಸಾರಿಗೆಯ ಒಂದು ವ್ಯವಸ್ಥೆಯನ್ನು ಉತ್ತಮಪಡಿಸುವ ಉದ್ದೇಶಕ್ಕಾಗಿ ದೇಶದಲ್ಲಿ ಪ್ರಸ್ತುತ 16 ರೈಲ್ವೆ ವಲಯಗಳಿವೆ ಎಂಬುದಾಗಿ ತಿಳಿದು ಬಂದಿದೆ. ಆ 16 ರೈಲ್ವೆ ವಲಯಗಳು ಯಾವುವೆಂದರೆ, ಆ ರೈಲ್ವೆ ವಲಯಗಳು, ರೈಲ್ವೆ ವಲಯಗಳು ಪ್ರಾರಂಭವಾದಂತಹ ವರ್ಷ ಮತ್ತು ಅವುಗಳ ಆಡಳಿತ ಕೇಂದ್ರಗಳನ್ನು ನಾವು ಇಲ್ಲಿ ಒಂದೊಂದಾಗಿ ವೀಕ್ಷಿಸೋಣ. ಮೊದಲನೇದಾಗಿ ಕೇಂದ್ರ ರೈಲ್ವೆ. ಇದು 1951ರಲ್ಲಿ ಸ್ಥಾಪಿಸಲ್ಪಟ್ಟಿತ್ತು. ಇದರ ಆಡಳಿತ ಕೇಂದ್ರ ಕಚೇರಿ ಮುಂಬೈ ನಗರದಲ್ಲಿದೆ. ಹಾಗೆ ಎರಡನೇ ವಲಯ ಪಶ್ಚಿಮ ರೈಲ್ವೆ. ಇದರ ಸ್ಥಾಪಿತ ವರ್ಷ 1951. ಇದರ ಆಡಳಿತ ಕೇಂದ್ರ ಕಚೇರಿ ಮುಂಬೈ ಚರ್ಚ್ ಗೇಟ್ನಲ್ಲಿದೆ. ಹಾಗೆ ಮೂರನೇ ವಲಯ ದಕ್ಷಿಣ ರೈಲ್ವೆ. ಇದರ ಸ್ಥಾಪಿತ ವರ್ಷ 1951. ಇದರ ಕೇಂದ್ರ ಕಚೇರಿ ಚೆನ್ನೈ. ಹಾಗೆ ನಾಲ್ಕನೇದಾಗಿ ಪೂರ್ವ ರೈಲ್ವೆ ವಲಯ. ಇದರ ಸ್ಥಾಪಿತ ವರ್ಷ 1952. ಇದರ ಆಡಳಿತ ಕೇಂದ್ರ ಅಥವಾ ಕೇಂದ್ರ ಕಚೇರಿ ಕಲ್ಕತ್ತಾ. ಹಾಗೆ ಐದನೇದಾಗಿ ಉತ್ತರ ರೈಲ್ವೆ. ಇದರ ಸ್ಥಾಪಿತ ವರ್ಷ 1952. ಇದರ
ಆಡಳಿತ ಕೇಂದ್ರ ನವದೆಹಲಿ. ಹಾಗೆ ಆರನೇ ವಲಯ ಈಶಾನ್ಯ ರೈಲ್ವೆ ವಲಯ, ಇದರ ಸ್ಥಾಪಿತ ವರ್ಷ 1952, ಆಡಳಿತ ಕೇಂದ್ರ ಗೋರಖ್ಪುರ. ಏಳನೇ ರೈಲ್ವೆ ವಲಯ ಆಗ್ನೇಯ ರೈಲ್ವೆ, ಸ್ಥಾಪಿತ ವರ್ಷ 1955, ಇದರ ಆಡಳಿತ ಕೇಂದ್ರ ಕಲ್ಕತ್ತಾ. ಎಂಟನೇ ವಲಯ ಈಶಾನ್ಯ ಗಡಿ ರೈಲ್ವೆ, ಸ್ಥಾಪಿತ ವರ್ಷ 1958, ಇದರ ಆಡಳಿತ ಕೇಂದ್ರ ಮಳಿಗಾಂ ಗುವಾಹತಿ. ಒಂಬತ್ತನೇ ವಲಯ ದಕ್ಷಿಣ ಕೇಂದ್ರ ವಲಯ, ಇದರ ಸ್ಥಾಪಿತ ವರ್ಷ 1966, ಇದರ ಆಡಳಿತ ಕೇಂದ್ರ ಸಿಕಂದರಾಬಾದ್. ಹತ್ತನೇ ವಲಯ ಪೂರ್ವ ಕರಾವಳಿ ರೈಲ್ವೆ, ಸ್ಥಾಪಿತ ವರ್ಷ 2002, ಇದರ ಆಡಳಿತ ಕೇಂದ್ರ ಭುವನೇಶ್ವರ. ಹನ್ನೊಂದನೇ ವಲಯ ವಾಯುವ್ಯ ರೈಲ್ವೆ, ಸ್ಥಾಪಿತ ವರ್ಷ 2002, ಆಡಳಿತ ಕೇಂದ್ರ ಜೈಪುರ. ಹನ್ನೆರಡನೇ ವಲಯ ಪೂರ್ವ ಕೇಂದ್ರ ರೈಲ್ವೆ, ಸ್ಥಾಪಿತ ವರ್ಷ 2002, ಆಡಳಿತ ಕೇಂದ್ರ ಆಜಿಪುರ. ಹದಿಮೂರನೇ ವಲಯ ಉತ್ತರ ಕೇಂದ್ರ ರೈಲ್ವೆ ವಲಯ, ಸ್ಥಾಪಿತ ವರ್ಷ 2003, ಆಡಳಿತ ಕೇಂದ್ರ ಅಲಹಾಬಾದ್. ಹದಿನಾಲ್ಕನೇ ವಲಯ ಪಶ್ಚಿಮ ಕೇಂದ್ರ ರೈಲ್ವೆ, ಸ್ಥಾಪಿತ ವರ್ಷ 2003, ಆಡಳಿತ ಕೇಂದ್ರ ಜಬಲ್ಪುರ. ಹದಿನೈದನೇ ವಲಯ ಆಗ್ನೇಯ ಕೇಂದ್ರ ರೈಲ್ವೆ, ಸ್ಥಾಪಿತ ವರ್ಷ 2003, ಕೇಂದ್ರ ಆಡಳಿತ ಕಚೇರಿ ಬಿಲಾಸ್ಪುರ. ಹಾಗೂ ಕೊನೆಯದಾಗಿ ನೈಋತ್ಯ ರೈಲ್ವೆ ವಲಯ, ಇದರ ಸ್ಥಾಪಿತ ವರ್ಷ 2004, ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ಇದರ ಕೇಂದ್ರ ಕಚೇರಿ. ಹೀಗೆ ದೇಶದಲ್ಲಿ ಈ 16 ವಲಯಗಳು ರೈಲ್ವೆ ವಲಯಗಳಾಗಿ ಸ್ಥಾಪಿಸಲ್ಪಟ್ಟು ದೇಶದ ರೈಲ್ವೆ ವ್ಯವಸ್ಥೆಯ ಉತ್ತಮ ಆಡಳಿತ ಮತ್ತು ಅದರ ಕಾರ್ಯನಿರ್ವಹಣೆಯ ಒಂದು ಜವಾಬ್ದಾರಿಯನ್ನು ನಿರ್ವಹಿಸತಕ್ಕಂತಹ ಒಂದು ವಲಯಗಳು ಎಂಬುದಾಗಿ ತಿಳಿದು ಬಂದಿದೆ. ಮಕ್ಕಳೇ, ಮುಂದೆ ನಾವು ವಿದ್ಯುತ್ ಮತ್ತು ಡೀಸೆಲ್ ಚಾಲಿತ ರೈಲು ಮಾರ್ಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ರೈಲುಗಳು ಸಾಮಾನ್ಯವಾಗಿ ಹಬೆ ಅಥವಾ ಕಲ್ಲಿದ್ದಲು, ಡೀಸೆಲ್ ಮತ್ತು ಜಲವಿದ್ಯುತ್ ಶಕ್ತಿಯ ಸಹಾಯದಿಂದ ಸಂಚರಿಸುತ್ತಿವೆ ಎಂಬುದಾಗಿ ನಾವು ತಿಳಿದಿದ್ದೇವೆ. ಆದರೆ ದೇಶದಲ್ಲಿ ಡೀಸೆಲ್ನ ಕೊರತೆ ಮತ್ತು ಕಲ್ಲಿದ್ದಲು ಸಮರ್ಪಕವಾಗಿ ಪೂರೈಕೆಯಾಗದಿರುವ ಕಾರಣದಿಂದಾಗಿ ವಿದ್ಯುತ್ ಚಾಲಿತ ರೈಲು ಮಾರ್ಗಗಳ ಅಭಿವೃದ್ಧಿ ಅತ್ಯಗತ್ಯ. ಭಾರತದಲ್ಲಿ ಪ್ರಪ್ರಥಮ ವಿದ್ಯುತ್ ಚಾಲಿತ ರೈಲು ಸಂಪರ್ಕವು 1952 ಪ್ರಾರಂಭವಾಯಿತು. ಈ ವಿದ್ಯುತ್ ಚಾಲಿತ ರೈಲು ಮಾರ್ಗ 1951 ಕೇವಲ 388 ಕಿಲೋಮೀಟರ್ಗಳಷ್ಟು ದೂರದವರೆಗೆ ಮಾತ್ರ ನಿರ್ಮಾಣವಾಯಿತು. ಹಾಗೆ ಕಾಲಕ್ರಮೇಣ ಈ ಒಂದು ವಿದ್ಯುತ್ ಚಾಲಿತ ರೈಲು ಮಾರ್ಗಗಳ ಒಂದು ಉದ್ದ 2009 ಮತ್ತು 2010 ವೇಳೆಗೆ ಸುಮಾರು 18,556 ಕಿಲೋಮೀಟರ್ಗಳಷ್ಟು ದೂರದವರೆಗೆ ವಿದ್ಯುತ್ ಚಾಲಿತ ರೈಲು ಮಾರ್ಗಗಳ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಇದು ದೇಶದ ಒಟ್ಟು ರೈಲು ಮಾರ್ಗದಲ್ಲಿ 42% ಕಂಡುಬಂದಿದೆ ಎಂಬುದಾಗಿ ತಿಳಿಯಲಾಗಿದೆ. ಹಾಗಾಗಿ ದೇಶದಲ್ಲಿರ್ತಕ್ಕಂತಹ ಪ್ರಮುಖ ವಿದ್ಯುತ್ ಚಾಲಿತ ರೈಲು ಮಾರ್ಗಗಳು ಯಾವುವೆಂದರೆ, ಮುಂಬೈ ಇಂದ ಜಲಗಾಂ, ಮುಂಬೈ ಇಂದ ಪುಣೆ, ಮುಂಬೈಯಿಂದ ಮುಂಬೈ ಉಪನಗರ ಹಾಗೂ ಹೌರಾದಿಂದ ಕಾನ್ಪುರ, ಹೌರಾದಿಂದ ಬಿಲಾಸ್ಪುರ, ಚೆನ್ನೈಯಿಂದ ಚೆನ್ನೈ ಉಪನಗರ, ದೆಹಲಿಯಿಂದ ಗಾಜಿಯಾಬಾದ್ ಮುಂತಾದ ಪ್ರದೇಶಗಳಲ್ಲಿ ವಿದ್ಯುತ್ ಚಾಲಿತ ರೈಲು ಮಾರ್ಗಗಳು ನಿರ್ಮಾಣವಾಗಿವೆ. ಇಂದು ದೇಶದಲ್ಲಿ ಡೀಸೆಲ್ನ ಕೊರತೆ, ಕಲ್ಲಿದ್ದಲಿನ ಅವಲಂಬನೆಯನ್ನು ಮಿತಗೊಳಿಸುವ ಉದ್ದೇಶದಿಂದಾಗಿ ಡೀಸೆಲ್ ಚಾಲಿತ ರೈಲುಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ರೂಢಿಗೆ ಬಂದಿರತಕ್ಕಂತಹ ಅಂಶವನ್ನು ನಾವು ಕಾಣಬಹುದಾಗಿದೆ.
ಆದ ಕಾರಣ ಇಂದು ದೇಶದಲ್ಲಿ ಒಟ್ಟು ಡೀಸೆಲ್ ಚಾಲಿತ ರೈಲು ಸಂಪರ್ಕಗಳು ಸುಮಾರು 4963 ರೈಲು ಸಂಪರ್ಕಗಳು ನಿರ್ಮಾಣವಾಗಿರತಕ್ಕಂತ ಅಂಶವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಹೀಗೆ ದೇಶದಲ್ಲಿ ಡೀಸೆಲ್ನ ಕೊರತೆ ಮತ್ತು ಕಲ್ಲಿದ್ದಲಿನ ಒಂದು ಸಮಸ್ಯೆಯಿಂದಾಗಿ ದೇಶದಲ್ಲಿ ವಿದ್ಯುತ್ ಚಾಲಿತ ರೈಲು ಮಾರ್ಗಗಳ ಒಂದು ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಹಾಗೆ ನಂತರ ಮಕ್ಕಳೇ ರೈಲು ಸಾರಿಗೆಯ ಹಂಚಿಕೆ ದೇಶದಲ್ಲಿ ರೈಲು ಸಾರಿಗೆಯು ಒಂದೇ ಸಮನಾಗಿ ಹಂಚಿಕೆಯಾಗಿಲ್ಲ ಇದು ಅಸಮರ್ಪಕವಾಗಿ ಹಂಚಿಕೆಯಾಗಿದೆ ಎಂಬುದಾಗಿ ತಿಳಿದು ಬಂದಿದೆ ಹಾಗಾಗಿ ದೇಶದ ರೈಲ್ವೆ ಸಾರಿಗೆಯ ಹಂಚಿಕೆಯ ಮೇಲೆ ದೇಶದ ಭೌಗೋಳಿಕ ಅಂಶಗಳು ಪ್ರಭಾವ ಬೀರಿವೆ ಎಂಬುದಾಗಿ ಕೂಡ ನಾವು ತಿಳಿಯಬಹುದಾಗಿದೆ ಈ ಭೌಗೋಳಿಕ ಅಂಶಗಳ ಒಂದು ಪ್ರಭಾವದ ಆಧಾರದ ಮೇಲೆ ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ಪ್ರಮಾಣದ ರೈಲು ಸಂಪರ್ಕಗಳು ಹಂಚಿಕೆಯಾಗಿವೆ ಆದ ಕಾರಣ ಇಂದು ದೇಶದ ಪ್ರಮುಖವಾದಂತಹ ಒಂದು ಭಾಗವಾದ ಗಂಗಾ ನದಿ ಬಯಲು ಪ್ರದೇಶದಲ್ಲಿ ರೈಲು ಸಾರಿಗೆ ಯಥೇಚ್ಛವಾಗಿ ಹಂಚಿಕೆಯಾಗಿದೆ ಕಾರಣ ಏನೆಂದರೆ ಆ ಪ್ರದೇಶದಲ್ಲಿ ರೈಲು ಸಾರಿಗೆಗೆ ನಿರ್ಮಾಣಕ್ಕೆ ಬೇಕಾದಂತಹ ಹಾಗೂ ಯೋಗ್ಯವಾದ ಮತ್ತು ಸಮತಟ್ಟಾದ ಭೂಪ್ರದೇಶ ಅಧಿಕ ಜನಸಂಖ್ಯೆ ಕೈಗಾರಿಕೀಕರಣ ವಾಣಿಜ್ಯ ಕೇಂದ್ರಗಳ ಒಂದು ಅಭಿವೃದ್ಧಿ ಹಾಗೂ ಕಲ್ಕತ್ತಾ ಬಂದರುಗಳ ಒಂದು ನಿರ್ಮಾಣದಿಂದಾಗಿ ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಇಂದು ರೈಲು ಸಾರಿಗೆ ಹೆಚ್ಚು ಹಂಚಿಕೆಯಾಗಿದೆ ಆದರೆ ಈ ಒಂದು ಪ್ರದೇಶದಲ್ಲಿ ರೈಲು ಸಾರಿಗೆಯು ಕೆಲವೊಂದು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗ್ತಾ ಇದೆ ಅಂತಹ ಸಮಸ್ಯೆಗಳಾವುವೆಂದರೆ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಪ್ರವಾಹಗಳುಂಟಾಗಿ ರೈಲ್ವೆ ಹಳಿಗಳು ನಾಶವಾಗುತ್ತವೆ ಇದರ ನಿರ್ವಹಣೆಗಾಗಿ ಹೆಚ್ಚು ವೆಚ್ಚ ತಗಲುತ್ತದೆ ಹಾಗೂ ಈ ಪ್ರದೇಶದಲ್ಲಿ ಹರಿಯುವಂತಹ ನದಿಗಳಿಗೆ ಸೇತುವೆಗಳನ್ನು ನಿರ್ಮಾಣ ಮಾಡುವುದು ತುಂಬ ವೆಚ್ಚದಾಯಕವಾದುದು ಆದ ಕಾರಣ ಈ ಒಂದು ಗಂಗಾ ನದಿ ಬಯಲಿನಲ್ಲಿ ರೈಲ್ವೆ ಮಾರ್ಗಗಳು ವಿಶಾಲವಾಗಿ ಹಂಚಿಕೆಯಾಗಿದ್ದರೂ ಸಹ ಅಲ್ಲಿ ಇಂತಹ ಕೆಲವೊಂದು ಸಣ್ಣ ಸಮಸ್ಯೆಗಳನ್ನು ನಾವು ಕಾಣಬಹುದಾಗಿದೆ ಹಾಗಾಗಿ ಇಂದು ಭಾರತದಲ್ಲಿ ರೈಲ್ವೆ ಸಾರಿಗೆ ಹಿಮಾಲಯ ಪರ್ವತದ ಪ್ರದೇಶ ಪ್ರಸ್ಥಭೂಮಿ ಮತ್ತು ಬೆಟ್ಟಗುಡ್ಡಗಳಿಂದ ಕೂಡಿದಂತಹ ದಕ್ಷಿಣ ಭಾರತದಲ್ಲಿ ರೈಲು ಸಾರಿಗೆ ಕಡಿಮೆ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ ಮಧ್ಯ ಭಾರತದ ಪ್ರಸ್ಥಭೂಮಿ ಪ್ರದೇಶದಲ್ಲಿ ಸುರಂಗಗಳನ್ನು ನಿರ್ಮಾಣ ಮಾಡಿ ರೈಲ್ವೆ ಹಳಿಗಳನ್ನು ಜೋಡಿಸಲಾಗಿದ್ದು ಇದಕ್ಕೆ ಹೆಚ್ಚು ವೆಚ್ಚ ಉಂಟಾಗುತ್ತದೆ ಆದ ಕಾರಣ ಈ ಪ್ರದೇಶದಲ್ಲಿ ರೈಲು ಮಾರ್ಗಗಳು ಕಡಿಮೆ ಪ್ರಮಾಣದಲ್ಲಿ ಹಂಚಿಕೆಯಾಗಿವೆ ಹಾಗೆ ಗುಜರಾತ್ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ರೈಲು ಸಾರಿಗೆ ಸಾಕಷ್ಟು ಅಭಿವೃದ್ಧಿಯಾಗಿದೆ ಯಾಕೆಂದರೆ ಈ ಪ್ರದೇಶದಲ್ಲಿ ರೈಲು ಸಾರಿಗೆಗೆ ನಿರ್ಮಾಣಕ್ಕೆ ಬೇಕಾದಂತಹ ಸೌಲಭ್ಯಗಳು ಕೈಗಾರಿಕೆಗಳು ಮತ್ತು ವಾಣಿಜ್ಯ ಕೇಂದ್ರಗಳು ಅಭಿವೃದ್ಧಿ ಹೊಂದಿರುವುದರಿಂದ ಈ ಮೂರು ರಾಜ್ಯಗಳಲ್ಲಿ ಗುಜರಾತ್ ಮಹಾರಾಷ್ಟ್ರ ತಮಿಳುನಾಡು ರಾಜ್ಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಹಾಗೆ ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಅಸ್ಸಾಂ ರಾಜ್ಯಗಳಲ್ಲಿ ರೈಲು ಸಾರಿಗೆ ಅಲ್ಪ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ ಯಾಕೆಂದರೆ ಈ ಪ್ರದೇಶಗಳಲ್ಲಿ ರೈಲು ಸಾರಿಗೆಗೆ ಬೇಕಾದಂತಹ ಒಂದು ಮೂಲ ಸೌಲಭ್ಯಗಳು ಕಡಿಮೆ ಹಾಗೂ ವಾಣಿಜ್ಯ ಕೇಂದ್ರಗಳು ಕೂಡ ಈ ಪ್ರದೇಶದಲ್ಲಿ ತುಂಬ ಕಡಿಮೆ ಇರುವುದರಿಂದ ಈ ಭಾಗದಲ್ಲಿ ರೈಲ್ವೆ ಸಾರಿಗೆ ಅತ್ಯಲ್ಪ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ ಅಲ್ಲದೆ ಕೆಲವೊಂದು ಪ್ರದೇಶಗಳಲ್ಲಿ ರೈಲ್ವೆ ಸಾರಿಗೆಗಳು ತುಂಬ ಕೊರತೆ ಇರತಕ್ಕಂತಹ ಅಂಶವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಅಂತಹ ಕೊರತೆ ಇರುವ ಪ್ರದೇಶಗಳಾವುವೆಂದರೆ ವಿರಳ ಜನಸಂಖ್ಯೆಯಿಂದ ಕೂಡಿದಂತಹ ಥಾರ್ ಮರುಭೂಮಿ ಪ್ರದೇಶವಾದ ರಾಜಸ್ಥಾನ ಹಾಗೂ ಬೆಟ್ಟಗುಡ್ಡಗಳಿಂದ ಕೂಡಿರ್ತಕ್ಕಂತಹ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಮೇಘಾಲಯ ಅರುಣಾಚಲ ಪ್ರದೇಶ ತ್ರಿಪುರ ಮಣಿಪುರ ಮಿಜೋರಾಂ ಈ ರಾಜ್ಯಗಳಲ್ಲಿ ರೈಲು ಸಾರಿಗೆ ವಿರಳ ಹಾಗೂ ಅತ್ಯಲ್ಪ ಎಂಬುದಾಗಿ ಕೂಡ ನಾವು ಕಾಣಬಹುದಾಗಿದೆ ಕೆಲವೊಂದು ಪ್ರದೇಶಗಳಲ್ಲಿ ರೈಲು ಸಾರಿಗೆ ಕಂಡುಬರುವುದಿಲ್ಲ
ಅಲ್ಲದೆ ಭಾರತದ ಉತ್ತರ ಪ್ರದೇಶದಲ್ಲಿ ಕಂಡುಬರತಕ್ಕಂತಹ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದ ವಾಯುವ್ಯ ಭಾಗದಲ್ಲಿ ಅಲ್ಪ ಪ್ರಮಾಣದ ರೈಲು ಸಾರಿಗೆ ವ್ಯವಸ್ಥೆಯನ್ನು ನಾವು ಕಾಣಬಹುದಾಗಿದೆ ಅದರಲ್ಲಿ ಮುಖ್ಯವಾಗಿ ಆ ಭಾಗದಲ್ಲಿ ನ್ಯಾರೋ ಗೇಜ್ ರೈಲು ಮಾರ್ಗಗಳು ನಿರ್ಮಾಣವಾಗಿವೆ ಹೀಗೆ ದೇಶದ ವಿವಿಧ ಪ್ರದೇಶಗಳಲ್ಲಿ ಹಾಗೂ ವಿವಿಧ ರಾಜ್ಯಗಳಲ್ಲಿ ವಿವಿಧ ಪ್ರಮಾಣದ ರೈಲು ಮಾರ್ಗಗಳು ಹಂಚಿಕೆಯಾಗಿರತಕ್ಕಂತಹ ಅಂಶವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ಮಕ್ಕಳೇ ಮುಂದೆ ರೈಲು ಸಾರಿಗೆ ಹೊಂದುವಂತಹ ಕೆಲವೊಂದು ಸಮಸ್ಯೆಗಳು ಅಂತಹ ಸಮಸ್ಯೆಗಳಾವು ಎಂದರೆ ಭಾರತದ ರೈಲು ಸಾರಿಗೆ ದೇಶದ ಕ್ಷೇತ್ರ ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ನಿರ್ಮಾಣವಾಗಿಲ್ಲ ಹಾಗಾಗಿ ದೇಶದಲ್ಲಿರ್ತಕ್ಕಂತಹ ಒಂದು ರೈಲು ಸಾರಿಗೆ ತುಂಬ ಕಡಿಮೆ ಹಾಗೆ ಭಾರತದ ರೈಲು ಸಾರಿಗೆ ಹಂಚಿಕೆ ಒಂದೇ ಸಮಾನಾಂತರವಾಗಿ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಕಂಡುಬರುವುದಿಲ್ಲ ಇದು ಅಸಮಾನತೆಯಿಂದ ಹಂಚಿಕೆಯಾಗಿದೆ ಹಾಗೂ ದೇಶದಲ್ಲಿ ವಿವಿಧ ಬಗೆಯ ಗೇಜ್ಗಳು ಅಂದರೆ ರೈಲ್ವೆ ಗೇಜ್ಗಳು ಕಂಡುಬರುವುದರಿಂದ ಸರಕುಗಳು ಮತ್ತು ಪ್ರಯಾಣಿಕರ ಸಾಗಾಣಿಕೆಗೆ ತುಂಬ ಅಡಚಣೆ ಉಂಟಾಗುತ್ತದೆ ಅಲ್ಲದೆ ಇಂದು ರೈಲು ಸಾರಿಗೆ ದೇಶದ ರಸ್ತೆ ಸಾರಿಗೆಯೊಡನೆ ಪೈಪೋಟಿ ಎದುರಿಸುವಂತಹ ಒಂದು ಸಮಸ್ಯೆಯೂ ಕೂಡ ಪ್ರಮುಖವಾಗಿದೆ ಯಾಕೆಂದರೆ ಇಂದು ದೇಶದಲ್ಲಿ ಉತ್ತಮವಾದ ಸಾರಿಗೆ ಸೌಲಭ್ಯವನ್ನು ನಿರ್ಮಾಣ ಮಾಡಲಾಗಿದೆ ಆದ ಕಾರಣ ಇಂದು ರೈಲು ಸಾರಿಗೆ ರಸ್ತೆ ಸಾರಿಗೆಯೊಡನೆ ಪೈಪೋಟಿಯನ್ನು ಎದುರಿಸಬೇಕಾಗ್ತಾ ಇದೆ ಅಲ್ಲದೆ ರೈಲು ಸಾರಿಗೆಯು ಜನರಿಗೆ ಸಾಕಷ್ಟು ರಕ್ಷಣೆ ಹಾಗೂ ಪರಿಹಾರ ಕ್ರಮಗಳನ್ನು ಪೂರೈಸುವಲ್ಲಿ ವಿಫಲವಾಗಿದೆ ಹಾಗಾಗಿ ಪರಿಹಾರದ ಕೊರತೆ ನಮ್ಮ ದೇಶದ ರೈಲು ಸಾರಿಗೆಯಲ್ಲಿ ಕಂಡುಬರ್ತಾ ಇದೆ ಅಲ್ಲದೆ ದೇಶದಲ್ಲಿ ಡೀಸೆಲ್ ಕೊರತೆ ವಿದ್ಯುತ್ ಮತ್ತು ಡೀಸೆಲ್ ಎಂಜಿನ್ಗಳ ಕೊರತೆ ನವೀಕರಣದ ಕೊರತೆ ಮುಂತಾದಂತಹ ಒಂದು ಸಮಸ್ಯೆಗಳು ದೇಶದ ರೈಲು ಸಾರಿಗೆಯಲ್ಲಿರ್ತಕ್ಕಂತಹ ಪ್ರಮುಖವಾದಂತಹ ಸಮಸ್ಯೆಗಳು ಎಂಬುದಾಗಿ ತಿಳಿದು ಬಂದಿದೆ ಓಕೆ ಮಕ್ಕಳೇ ಮುಂದೆ ಭಾರತದ ಸಾರಿಗೆ ಮಾಧ್ಯಮದಲ್ಲಿ ಕೊಳವೆ ಮಾರ್ಗಗಳು ಸಹ ಒಂದು ಪ್ರಮುಖವಾದಂತಹ ಸಾರಿಗೆ ಮಾರ್ಗ ಎಂಬುದಾಗಿ ನಾವು ನೋಡಬೇಕಾಗ್ತಾ ಇದೆ ಈ ಕೊಳವೆ ಮಾರ್ಗಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿವೆ ಕೊಳವೆ ಮಾರ್ಗಗಳ ಮೂಲಕ ಕಚ್ಚಾ ತೈಲ ಪೆಟ್ರೋಲಿಯಂ ವಸ್ತುಗಳು ಮತ್ತು ಸ್ವಾಭಾವಿಕ ಅನಿಲಗಳ ಸಾಗಾಣಿಕೆ ಅತಿ ಮುಖ್ಯವಾಗಿದೆ ಈ ಕೊಳವೆ ಮಾರ್ಗಗಳು ಹೆಚ್ಚು ಸಾಮರ್ಥ್ಯವುಳ್ಳ ಹಾಗೂ ಸುಭದ್ರತೆಯುಳ್ಳ ಸಾರಿಗೆ ಮಾರ್ಗ ಎಂಬುದಾಗಿ ತಿಳಿದು ಬಂದಿದೆ ಹಾಗಾಗಿ ಕೊಳವೆ ಮಾರ್ಗದ ಮೂಲಕ ಸಾಮಾನ್ಯವಾಗಿ ಕಚ್ಚಾ ತೈಲ ಪೆಟ್ರೋಲಿಯಂ ವಸ್ತುಗಳು ಮತ್ತು ನೈಸರ್ಗಿಕ ಅನಿಲಗಳ ಒಂದು ಸಾಗಾಣಿಕೆಯಲ್ಲಿ ಈ ಒಂದು ಕೊಳವೆ ಮಾರ್ಗ ತುಂಬ ಉತ್ತಮವಾದಂತಹ ಒಂದು ಮಾರ್ಗ ಎಂಬುದಾಗಿ ತಿಳಿದು ಬಂದಿದೆ ಹಾಗಾಗಿ ಭಾರತದಲ್ಲಿ ಇತರೆ ಸಾರಿಗೆ ಮಾಧ್ಯಮಗಳಿಗಿಂತ ಕೊಳವೆ ಮಾರ್ಗ ಅತ್ಯುತ್ತಮವಾದಂತಹ ಒಂದು ಸಾರಿಗೆ ಎಂಬುದಾಗಿ ಕೂಡ ಪರಿಗಣಿಸಲಾಗಿದೆ ಆದ ಕಾರಣ ಇಂದು ಕೊಳವೆ ಮಾರ್ಗಗಳು ಕೆಲವೊಂದು ಅನುಕೂಲತೆಗಳನ್ನು ಕೂಡ ಒಳಗೊಂಡಿವೆ ಅಂತಹ ಅನುಕೂಲತೆಗಳಲ್ಲಿ ಮುಖ್ಯವಾಗಿ ಕೊಳವೆ ಮಾರ್ಗಗಳನ್ನು ಎಂತಹ ಕ್ಲಿಷ್ಟಕರವಾದ ಭೂಪ್ರದೇಶ ಮತ್ತು ನೀರಿನಲ್ಲಿಯೂ ಕೂಡ ಅಳವಡಿಸಬಹುದು ಹಾಗೂ ಎರಡನೆಯದಾಗಿ ಕೊಳವೆ ಮಾರ್ಗದ ನಿರ್ಮಾಣಕ್ಕೆ ಪ್ರಾರಂಭದಲ್ಲಿ ಹೆಚ್ಚು ವೆಚ್ಚ ತಗಲುತ್ತದೆ ನಂತರ ಇದರ ಜೋಡಣೆ ಮತ್ತು ನಿರ್ವಹಣೆ ತುಂಬ ಕಡಿಮೆ ಹಾಗೂ ಕೊಳವೆ ಮಾರ್ಗದ ಮೂಲಕ ನಿರಂತರವಾಗಿ ಮತ್ತು ತ್ವರಿತವಾಗಿ ವಸ್ತುಗಳನ್ನು ಸಾಗಿಸಬಹುದು ಹಾಗೆ ಈ ಕೊಳವೆ ಮಾರ್ಗಗಳ ಮೂಲಕ ಸಾಮಾನ್ಯವಾಗಿ ಹೆಚ್ಚು ಕೈಗಾರಿಕೆಗಳು ಕೇಂದ್ರೀಕೃತವಾಗಿರುತ್ತವೆ ಅಂದರೆ ಕೊಳವೆ ಮಾರ್ಗಗಳು ನಿರ್ಮಾಣವಾಗಿರತಕ್ಕಂತಹ ಒಂದು ಪ್ರದೇಶದಲ್ಲಿಯೇ ಕೈಗಾರಿಕೆಗಳು ಕೇಂದ್ರೀಕರಣವಾಗಿರುವುದರಿಂದ ಇಂದು ಕೊಳವೆ ಮಾರ್ಗಗಳ ಒಂದು ಮೂಲಕ ಸಾಗಿಸುವಂತಹ ಸರಕುಗಳಿಗೆ ಉತ್ತಮವಾದಂತಹ ಒಂದು ಮಾರ್ಗ ಎಂಬುದಾಗಿ ತಿಳಿದು ಬಂದಿದೆ ಕೊಳವೆ ಮಾರ್ಗದ ಅನುಕೂಲಗಳ ನಂತರ ಕೆಲವೊಂದು ಅನಾನುಕೂಲಗಳು ಕಂಡುಬರ್ತಿವೆ ಅಂತಹ ಅನಾನುಕೂಲತೆಗಳಲ್ಲಿ ಮುಖ್ಯವಾದವುಗಳೆಂದರೆ
ಕೊಳೆ ಮಾರ್ಗಗಳನ್ನು ಒಮ್ಮೆ ಜೋಡಿಸಿದ ನಂತರ ಅವುಗಳನ್ನು ಪುನಃ ಮತ್ತು ಅದರ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಕಷ್ಟಸಾಧ್ಯ. ಹಾಗೆ ಎರಡನೇ ಅನಾನುಕೂಲಗಳು, ಕೊಳೆ ಮಾರ್ಗಗಳನ್ನು ಕೆಲವು ಪ್ರದೇಶಗಳಲ್ಲಿ ಅದರ ರಕ್ಷಣೆ ಮತ್ತು ಅದರಿಂದ ಉಂಟಾಗತಕ್ಕಂತಹ ಸೋರಿಕೆಯನ್ನು ಪತ್ತೆ ಹಚ್ಚುವುದು ತುಂಬ ಕಷ್ಟಕರವಾಗಿದೆ. ಯಾಕೆಂದರೆ ಈ ಕೊಳವೆ ಮಾರ್ಗಗಳನ್ನು ಬೆಟ್ಟ ಗುಡ್ಡ ಪ್ರದೇಶಗಳು ಹಾಗೂ ದಟ್ಟವಾದ ಅರಣ್ಯ ಪ್ರದೇಶಗಳಲ್ಲಿ ನಿರ್ಮಾಣ ಮಾಡಿರುವುದರಿಂದ ಅವುಗಳಿಂದ ಉಂಟಾಗತಕ್ಕಂತಹ ಸೋರಿಕೆಯನ್ನು ಪತ್ತೆ ಹಚ್ಚುವುದು ತುಂಬ ಕಷ್ಟಕರವಾಗಿದೆ. ಹಾಗೆಯೇ ನಂತರ ಮತ್ತೊಂದು ಮುಖ್ಯವಾದಂತಹ ಒಂದು ಸಮಸ್ಯೆ ಅಥವಾ ಅನಾನುಕೂಲತೆ, ಕೊಳವೆ ಮಾರ್ಗಗಳ ಜೋಡಣೆಗೆ ಹೆಚ್ಚು ವೆಚ್ಚ ತಗಲುತ್ತದೆ. ಆದ್ದರಿಂದ ಇದನ್ನು ಒಮ್ಮೆ ಜೋಡಿಸಿ ಮತ್ತೆ ಅದರ ಒಂದು ಜೋಡಣೆ ಕಾರ್ಯ ಅಷ್ಟು ಸುಲಭ ಸಾಧ್ಯ ಅಲ್ಲ ಎಂಬಂಥ ಅಂಶವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಹೀಗೆ ದೇಶದಲ್ಲಿ ಕೊಳವೆ ಮಾರ್ಗಗಳು ಇಂತಹ ಕೆಲವೊಂದು ಅನುಕೂಲತೆಗಳು ಹಾಗೂ ಅನಾನುಕೂಲತೆಗಳನ್ನು ಒಳಗೊಂಡಿವೆ ಎಂಬುದಾಗಿ ನಾವು ಇಲ್ಲಿ ತಿಳಿದಿದ್ದೇವೆ. ಹಾಗೆ ನಂತರ ಭಾರತದಲ್ಲಿ ಕೊಳವೆ ಮಾರ್ಗಗಳು ಉತ್ತಮವಾದಂತಹ ಒಂದು ಸಾರಿಗೆ ಮಾಧ್ಯಮ ಎಂಬುದಾಗಿ ನಾವು ತಿಳಿದಿದ್ದೇವೆ. ಅಂತಹ ಕೊಳವೆ ಮಾರ್ಗಗಳು ದೇಶದಲ್ಲಿ ಮೊಟ್ಟ ಮೊದಲಿಗೆ 1962 ನ್ಯೂನ್ಮತಿ ಮಾರ್ಗವಾಗಿ ನಹರ್ಕಾತಿಯಾದಿಂದ ಬರೌನಿವರೆಗೆ ನಿರ್ಮಿಸಲಾಯಿತು. ಈ ಕೊಳವೆ ಮಾರ್ಗದ ಒಟ್ಟು ಉದ್ದ ಸುಮಾರು 1152 ಎಂಬುದಾಗಿ ತಿಳಿದು ಬಂದಿದೆ. ಹಾಗೆ ನಂತರ ಎರಡನೇ ಹಂತದಲ್ಲಿ ಕೊಳವೆ ಮಾರ್ಗಗಳನ್ನು 1964 ನ್ಯೂನ್ಮತಿಯಿಂದ ಬರೌನಿವರೆಗೆ ನಿರ್ಮಿಸಲಾಗಿದೆ. ಈ ಕೊಳವೆ ಮಾರ್ಗಗಳ ಮೂಲಕ ಸಾಮಾನ್ಯವಾಗಿ ಅನಿಲಗಳನ್ನು ಹೆಚ್ಚು ಸರಬರಾಜು ಮಾಡಲಾಗ್ತಾ ಇದೆ. ಹಾಗಾಗಿ ದೇಶದಲ್ಲಿ ಅತಿ ಹೆಚ್ಚು ಉದ್ದವಾದ ಕೊಳವೆ ಮಾರ್ಗ ಎಂದರೆ ಹಜೀರಾ, ವಿಜಯಪುರ ಮತ್ತು ಜಗದೀಶ್ಪುರ ನಡುವೆ ನಿರ್ಮಾಣ ಮಾಡಿರತಕ್ಕಂತಹ ಒಂದು ಕೊಳವೆ ಮಾರ್ಗವು ದೇಶದಲ್ಲಿ ಅತಿ ಉದ್ದವಾದ ಅನಿಲ ಕೊಳವೆ ಮಾರ್ಗ ಎಂಬುದಾಗಿ ತಿಳಿದು ಬಂದಿದೆ. ಈ ಒಂದು ಕೊಳವೆ ಮಾರ್ಗದ ಒಟ್ಟು ಉದ್ದ 1750 ಎಂಬುದಾಗಿ ತಿಳಿದು ಬಂದಿದೆ. ಹೀಗೆ ಭಾರತದ ಕೊಳವೆ ಮಾರ್ಗವು ಇಂತಹ ಹಲವಾರು ಅಂಶಗಳನ್ನು ಒಳಗೊಂಡಿದೆ ಎಂಬುದು. ಓಕೆ ಮಕ್ಕಳೇ, ನಾವು ಇದುವರೆಗೆ ಭಾರತದ ರೈಲು ಸಾರಿಗೆ ಮತ್ತು ಕೊಳವೆ ಮಾರ್ಗಗಳನ್ನು ಕುರಿತು ಅಧ್ಯಯನ ಮಾಡಿದೆ. ಈ ವಿಚಾರವಾಗಿ ತಮಗೇನಾದರೂ ಅನುಮಾನ ಅಥವಾ ಇನ್ನಷ್ಟು ವಿಷಯಗಳನ್ನು ತಿಳಿಯುವ ಉದ್ದೇಶವಿದ್ದಲ್ಲಿ ನಿಮ್ಮ ಕಾಲೇಜಿನ ಭೂಗೋಳಶಾಸ್ತ್ರ ಉಪನ್ಯಾಸಕರನ್ನು ಸಂಪರ್ಕಿಸಿ ಹೆಚ್ಚು ಮಾಹಿತಿಗಳನ್ನು ನೀವು ಪಡೆದುಕೊಳ್ಳಬಹುದು. ಆಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ನಿಮಗೆ ನೀಡ್ತಾ ಇದ್ದೇನೆ. ಈ ಪ್ರಶ್ನೆಗಳಿಗೆ ಎಲ್ಲ ಪ್ರಶ್ನೆಗಳಿಗೂ ಸೂಕ್ತವಾದ ಉತ್ತರವನ್ನು ಬರೆದು ನಿಮ್ಮ ಕಾಲೇಜಿನ ಭೂಗೋಳಶಾಸ್ತ್ರ ಉಪನ್ಯಾಸಕರಿಗೆ ಸಲ್ಲಿಸಬೇಕು ಹಾಗೂ ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಅವರಿಂದ ಪಡೆದುಕೊಳ್ಳಬಹುದು. ಹಾಗಾಗಿ ಅಂತಹ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ಭೂಸಾರಿಗೆಯ ಎರಡು ವಿಧಗಳನ್ನು ಹೆಸರಿಸಿ, ಭೂಸಾರಿಗೆಯ ಎರಡು ವಿಧಗಳನ್ನು ಹೆಸರಿಸಿ. ಎರಡನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ರೈಲು ಸಂಚಾರ ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು? ಭಾರತದಲ್ಲಿ ಮೊದಲ ರೈಲು ಸಂಚಾರ ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು? ಮೂರನೇ ಪ್ರಶ್ನೆ, ರೈಲ್ವೆ ಗೇಜಿನ ಮೂರು ವಿಧಗಳು ಯಾವುವು? ರೈಲ್ವೆ ಗೇಜಿನ ಮೂರು ವಿಧಗಳು ಯಾವುವು? ನಾಲ್ಕನೇ ಪ್ರಶ್ನೆ, ನೈಋತ್ಯ ರೈಲ್ವೆ ವಲಯದ ಪ್ರಧಾನ ಕಚೇರಿ ಎಲ್ಲಿದೆ? ನೈಋತ್ಯ ರೈಲ್ವೆ ವಲಯದ ಪ್ರಧಾನ ಕಚೇರಿ ಎಲ್ಲಿದೆ? ಐದನೇ ಪ್ರಶ್ನೆ, ಕೊಳವೆ ಮಾರ್ಗಗಳು ಎಂದರೇನು? ಕೊಳವೆ ಮಾರ್ಗಗಳು ಎಂದರೇನು? ಆರನೇ ಪ್ರಶ್ನೆ, ಭಾರತದಲ್ಲಿ ರೈಲು ಸಾರಿಗೆಯ ಅಭಿವೃದ್ಧಿಯನ್ನು ವಿವರಿಸಿ. ಭಾರತದಲ್ಲಿ ರೈಲು ಸಾರಿಗೆಯ ಅಭಿವೃದ್ಧಿಯನ್ನು ವಿವರಿಸಿ.
ಓಕೆ ಮಕ್ಕಳೇ, ಎಲ್ಲರಿಗೂ ಧನ್ಯವಾದಗಳು.